ನೋ ನೋ ವಿಜಯೇಂದ್ರ ಜೊತೆಗೆ ನೋ ಕಾಂಪ್ರಮೈಝ ಈ ವಿಷಯವನ್ನು ಹೇಳಿದ್ದು ಸಹಜವಾಗಿ ಯತ್ನಾಳ್ ಅವರೇ ವಿಜಯೇಂದ್ರ ಜೊತೆ ಯಾವುದೇ ಹೊಂದಾಣಿಕೆಗೆ ಒಪ್ಪಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್ ವಿಜೇಂದ್ರ ಜೊತೆಗೆ ಯಾವುದೇ ಹೊಂದಾಣಿಕೆಗೆ ಒಪ್ಪಲ್ಲ ಅಂತ ವಿಜಯಪುರದಲ್ಲಿ ಬಿಜೆಪಿ ನಾಯಕ ಯತ್ನಾಳ ಹೇಳಿಕೆ ಕೊಟ್ಟಿದ್ದಾರೆ ಇಬ್ಬರ ಮಧ್ಯೆ ಒಪ್ಪಂದದ ಬಗ್ಗೆ ನನ್ನ ಜೊತೆ ಯಾರು ಮಾತನಾಡಿಲ್ಲ ಒಬ್ಬೊಬ್ಬರೇ ಹೊಂದಾಣಿಕೆ ಬೇಡ ಒಟ್ಟಿಗೆ ಮಾತುಕತೆ ಮಾಡೋಣ ಏನೇ ಇದ್ರೂ ಎಲ್ಲರೂ ಸೇರಿ ಮಾತನಾಡ್ತೀವಿ ಅಂತ ನಿರ್ಧರಿಸಿದ್ದೇವೆ ಆರ್ ಎಸ್ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿದ್ರೆ ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಪಾದಯಾತ್ರೆ ಬಗ್ಗೆ ಚರ್ಚೆ ಆಗಿದೆ ಮುಂದೆ ನೋಡಿ ಯಾರೆಲ್ಲ ಬರ್ತಾರೆ ಈ ಪಾದಯಾತ್ರೆಗೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಯತ್ನಾಳ್ ಪ್ರಸ್ತಾಪಿಸಿದ್ದಾರೆ ನಾವು ಭಿನ್ನರಲ್ಲ ಪಕ್ಷದ ನಿಷ್ಠಾವಂತರು ಇದನ್ನ ಈ ಸೆಕೆಂಡ್ ರೌಂಡ್ ಪಾದಯಾತ್ರೆಯನ್ನ ನಡೆಸ್ತಾ ಇರುವಂತಹ ಎಲ್ಲ ಭಿನ್ನರು ಕೂಡ ಹೇಳ್ತಾ ಇರೋದು ನಾವು ಭಿನ್ನರಲ್ಲ ಬದಲಾಗಿ ನಾವು ನಿಷ್ಠಾವಂತರು ಇದೆಲ್ಲವೂ ಕೂಡ ಪಕ್ಷದ ಒಳಿತಿಗಾಗಿ ಮಾಡ್ತಾ ಇದ್ದೀವಿ ಅಂತ ಅದರಂತೆ ಯತ್ನಾಳ್ ಕೂಡ ಹೇಳಿದ್ದಾರೆ ನಾನು ವಿಜೇಂದ್ರ ಜೊತೆ ಹೊಂದಾಣಿಕಾಗುವ ಪ್ರಶ್ನೆ ಇಲ್ಲ ಯಾಕಾಗುವುದಿಲ್ಲ ಅಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಾರ ನಾವು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಎಮ್ ಎಲ್ ಎ ಆಗಿದ್ದೀಯಾ ನೀನು ವಿಧಾನಸೌಧ ಕಟ್ಟಿ ಹತ್ಲಿಕ್ಕೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದನ್ನು ಮೊದಲು ನಾ ಹೇಳ್ಕೊತ ಇದ್ದೆ ಇವತ್ತು ಒಪ್ಗೊಂಡಾರ ಹೊಂದಾಣಿಕೆ ಇದೆ ಅನ್ನೋಂಥದ್ದು ಅಂಥವ್ರ ಜೋಡಿ ಹೊಂದಾಣಿಕೆ ಆಗುವುದಿಲ್ಲ ಸಂಘದ ಹಿರಿಯರಾಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಒಬ್ಬರನ್ನ ಮೆಸೆಂಜರ್ ಬಟ್ ಕಳಿಸಿದರು ನಿನ್ನೆ ಸ್ವಲ್ಪ ದಿವಸ ಮೌನ ಇರ್ರಿ ನಾವೆಲ್ಲ ಸರಿ ಮಾಡ್ತೀವಿ ಪಕ್ಷದಲ್ಲಿ ಪ್ರಾಮಾಣಿಕರಿಗೆ ಹಳೆಯ ಕಾರ್ಯಕರ್ತರಿಗೆ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರಿಗೆ ಸೂಕ್ತವಾಗಿ ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ನಾವು ಹೇಳಿದ್ದಾರೆ ನಾನು ಈಗ ಯಾವುದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡೋದಿಲ್ಲ ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ಸಂದೇಶವನ್ನು ಕೊಟ್ಟು ಕಳ್ಸ್ಯಾರೆ ಸಂಘದ ಹಿರಿಯರು ನನಗೆ ಕಿವಿಮಾತು ಹೇಳಿದ್ದಾರೆ ಅವರಿಗೆಲ್ಲ ಗೌರವ ಕೊಟ್ಟು ಅವ್ರು ಏನು ಹೇಳ್ಯಾರಲ್ಲ ಈ ಕರ್ನಾಟಕದಲ್ಲಿ ಈ ಹೊಂದಾಣಿಕೆ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರಿಗೆ ಗೌರವ ಕೊಡ್ತೀವಿ ಅದೆಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮರಿಂದ ಪುರುಷೋತ್ತಮ್ಮ ಈ ಎರಡನೇ ಹಂತದ ಭಿನ್ನರ ಪಾದಯಾತ್ರೆ ನಡೆಯೋದಂತೂ ನಿಶ್ಚಿತ ಅಂತ ಕಾಣಿಸ್ತಾ ಇದೆ ಬಟ್ ಕೆಲವರ ಸೂಚನೆ ಮೇರೆಗೆ ಈ ಒಂದು ಪಾದಯಾತ್ರೆ ನಡೀತಾ ಇದೆ ಅಂತ ಹೇಳ್ತಾರೆ ಹಾಗಾದರೆ ಅಲ್ಲಿ ಅವ್ರಿಗೆ ಅಂಥ ದೊಡ್ಡ ಸಪೋರ್ಟ್ ಸಿಕ್ಕಿದೆಯಾ ಖಂಡಿತ ಅಧಿವೇಶ ಯಾಕಂದ್ರೆ ಇದನ್ನ ನೋಡಿದ್ರೆ ಏನು ಈಗ ಜೊತೆಗೆ ಏನು ಅಂತಂದ್ರೆ ಈ ರೀತಿ ಒಂದು ಇದ್ರ ಜೊತೆ ಕಟೀಲ್ ಅವರು ಕೂಡ ಬಂದ್ ಸೇರ್ಕೊಳ್ತಾರೆ ಅನ್ನೋದು ಕೂಡ ಯತ್ನಾಳ್ ಅವರು ಸ್ಪಷ್ಟಪಡ್ತಿದ್ದಾರೆ ಈ ರೀತಿ ಅನೇಕ ನಾಯಕರು ಏನಿದ್ದಾರೆ ಬಿಜೆಪಿ ನಾಯಕರು ಇವರಿಗೆ ಸಾಥ್ ನೀಡ್ತಾ ಇದ್ದಾರೆ ಸ್ಪಷ್ಟವಾಗುತ್ತೆ ಅದ್ರ ಜೊತೆಗೆ ಇದ್ರ ಹಿಂದೆ ದೊಡ್ಡವರ ಒಂದು ಸಾಥ್ ಕೂಡ ಇದೆ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗುತ್ತೆ ಈ ನಿಟ್ಟಿನಲ್ಲಿ ಅವ್ರು ಏನು ಅಂತಂದ್ರೆ ಪಾದಯಾತ್ರೆ ಮಾಡೋದು ನಿಶ್ಚಿತ ಅಂತ ಅನ್ನೋದು ಕೂಡ ಇದರಿಂದ ಸ್ಪಷ್ಟನೆ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಆದ್ರೆ ಹೈಕಮಾಂಡ್ ಒಂದು ಪರವಾನಿಗೆ ಪಡೆದೇ ನಾವು ಒಂದು ಪಾದಯಾತ್ರೆ ಮಾಡ್ತೀವಿ ಇನ್ನು ಇದನ್ನ ಬಂಡಾಯ ಅಂತ ನೀವು ಬಿಜೆಪಿ ಬಂಡಾಯ ಅಂತ ಕರಿಬೇಡಿ ಯಾರು ಕೂಡ ಇದು ಏನಂತಾರೆ ನಿಷ್ಠಾವಂತರ ಅಂತ ನಮ್ಮನ್ನ ಕರಿಬೇಕು ಅಂತ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಏನು ಅಂತಂದ್ರೆ ಪಾದಯಾತ್ರೆಯನ್ನ ಹೈಕಮಾಂಡ್ ಪರವಾನಗಿ ಪಡೆದುಕೊಂಡು ತದ್ನಂತರ ಏನು ನಮ್ಮ ದಲಿತರಿಗೆ ಆದಂತ ಏನು ಅನ್ಯಾಯಗಳಿದಾವೆ ಅವ್ನೆಲ್ಲವೂ ಕೂಡ ವಿರೋಧಿಸಿ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ಕಾರಣಗಳಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ದಿವ್ಯಾ ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗೆ